ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಿದ್ದರಾಮಯ್ಯನವರು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ನಿನ್ನೆಯ ದಾಳಿಗೆ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು, ಗಾಂಧಿಯನ್ನ ಕೊಂದವರು ನನ್ನನ್ನು ಬಿಡ್ತಾರೇನ್ರಿ ಅನ್ನೋ ರೀತಿಯ ಪ್ರಶ್ನೆಯನ್ನ ಅವರು ಮಾಡ್ತಾರೆ. ಯಾಕಂದ್ರೆ ಗಾಂಧಿ ಕೊಂದಂತಹ ಗೋಡ್ಸೆಯ ಫೋಟೋವನ್ನ ಅವರು ಪೂಜಿಸ್ತಾರೆ ಅಂತ ಹೇಳಿದ್ರೆ ನನ್ನನ್ನು ಏನ್ ಮಾಡ್ಲಿಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರು. ಇವರು ಗಾಂಧಿನೇ ಹೊಡೆದಾಕಿದವರು, ನನ್ ಬಿಡ್ತಾರ? ಗಾಂಧಿನೇ ಕೊಂದಾಕ್ ಬಿಟ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ. ಅವನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವರು ಗಾಂಧಿನೇ ಹೊಡೆದಾಕಿದವರು, ನನ್ ಬಿಡ್ತಾರ? ಗಾಂಧಿನೇ ಕೊಂದಾಕ್ ಬಿಟ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ. ಅವನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಬಹಳ ದೊಡ್ಡ ಮಟ್ಟದಲ್ಲಿ ಕಿಡಿಕಾರಿದ್ದಾರೆ. ಗಾಂಧಿಯನ್ನೇ ಕೊಂದಂತವರು ನನ್ನನ್ನು ಬಿಡ್ತಾರೇನ್ರಿ, ಆ ಗಾಂಧೀಜಿಯನ್ನ ಕೊಂದಂತಹ ನಾಥೂರಾಮ್ ಗೋಡ್ಸೆಯ ಭಾವಚಿತ್ರವನ್ನ ಇವರು ಹಾಕೊಳ್ತಾರೆ, ಪೂಜೆ ಮಾಡ್ತಾರೆ ಅಂದ್ರೆ ನಾನು ಯಾವ ಲೆಕ್ಕ ಇವರಿಗೆ ನನ್ನನ್ನು ಬಿಡ್ತಾರ ಸುಮ್ಮನೆ ಅಂತ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ದಾಳಿಗೆ ಸಿದ್ದರಾಮಯ್ಯನವರು ಯಾವುದೋ ಒಂದು ಫಂಕ್ಷನ್ ವೇದಿಕೆಯಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಇವರು ಗಾಂಧಿನೇ ಹೊಡೆದಾಕಿದವರು, ನನ್ ಬಿಡ್ತಾರ? ಗಾಂಧಿನೇ ಕೊಂದಾಕ್ ಬಿಟ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ. ಅವನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವರು ಗಾಂಧಿನೇ ಹೊಡೆದಾಕಿದವರು, ನನ್ ಬಿಡ್ತಾರ? ಗಾಂಧಿನೇ ಕೊಂದಾಕ್ ಬಿಟ್ರಲ್ಲಪ್ಪ ಆ ಗೋಡ್ಸೆ ಅಂತ ಒಬ್ಬ ಗುಂಡಿಟ್ಟು ಕೊಂದು ಬಿಡ್ತಾರೆ ಗಾಂಧಿನ. ಅವನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಿನ್ನೆ ಆದಂತಹ ಘಟನೆಗೆ ಸಾಕಷ್ಟು ಜನ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕಾಂಗ್ರೆಸ್ನವರಂತೂ ಬಹಳ ಬೀದಿಗಿಳಿದು ಹೋರಾಟವನ್ನ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಇವತ್ತು ಚಿಕ್ಕಮಗಳೂರಿನಲ್ಲಿ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ವಿಚಾರಗಳನ್ನೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ನಾರಾಯಣಗೌಡ, ನಿನ್ನೆ ಆದಂತಹ ಘಟನೆಗೆ ತೀವ್ರ ಆಕ್ಷೇಪ ಕಾಂಗ್ರೆಸ್ ವಲಯದಿಂದ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಹೋರಾಟವನ್ನ ಕೂಡ ನಾವು ನಡೆಸ್ತೀವಿ ಅಂತ ಖುದ್ದು ಸಿದ್ದರಾಮಯ್ಯನವರ ಹೇಳ್ತಾರೆ. ಇವತ್ತು ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇತ್ತು, ಸಿದ್ದರಾಮಯ್ಯನವರು ಹೋದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಹೌದು ಶ್ರುತಿ, ಅಂತಂದ್ರೆ ನಿನ್ನೆ ಸಂಜೆ ಮಡಿಕೇರಿಯಿಂದ ಏನು ಚಿಕ್ಕಮಗಳೂರಿಗೆ ಭೇಟಿ ಚಿಕ್ಕಮಗಳೂರಿಗೆ ಬಂದಂತಹ ಸಿದ್ದರಾಮಯ್ಯನವರಿಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ತೀವ್ರ ಆಕ್ರೋಶ ಹೊರಹಾಕಿದ್ದಂಥದ್ದು. ಅಂತಂದ್ರೆ ಅವರು ಹಿಂದೂ ವಿರೋಧಿ, ಅವರು ಸಾವರ್ಕರ್ ಬಗ್ಗೆ ಮಾತನಾಡ್ತಾರೆ, ಹಿಂದೂ ವಿರೋಧಿ, ಹಾಗಾಗಿ ಅವರು ಚಿಕ್ಕಮಗಳೂರಿಗೆ ಬರೋದು ಬೇಡ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಶೃಂಗೇರಿಗೆ ಭೇಟಿ ನೀಡುವಂತಹ ಕಾರ್ಯಕ್ರಮ ಇತ್ತು. ಅಂತಂದ್ರೆ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಸುದ್ದಿದ್ದರಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿತ್ತು. ಹಾಗಾಗಿ ಆ ಒಂದು ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಇತ್ತು. ಅದು ಹಾಗಾಗಿ ಏನು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ನೀತಿ ಧೋರಣೆ ಅನುಸರಿಸುತ್ತಿರುತ್ತಾರೆ. ಹಾಗಾಗಿ ಅವರು ಆ ಶೃಂಗೇರಿ ಅಂತ ಪುಣ್ಯಭೂಮಿಗೆ ಬರೋದು ಬೇಡ ಅಂತೇಳಿ ಸಾಕಷ್ಟು ಆಕ್ರೋಶ ಕೂಡ ಅವರು ಹಾಕಿದ್ರು. ಮತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನ ಅವರು ಹಾಕಿದ್ದಂಥದ್ದು. ಹಾಗಾಗಿ ಏನಿವತ್ತು ಸಿದ್ದರಾಮಯ್ಯನವರು ಚಿಕ್ಕಮಗಳೂರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲೂ ಕೂಡ ಸುಮಾರು 2-3 ಕಡೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಡ ಕೂಗಿದಂಥದ್ದು. ಮತ್ತೆ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಿದ್ದರಾಮಯ್ಯನವರು ಕೂಡ ಏನು ಚಿಕ್ಕಮಗಳೂರು ತಾಲೂಕಿನ ಬಾಸೂರಿನಲ್ಲಿ ಒಂದು ಕಾರ್ಯಕ್ರಮ ಅಂತಂದ್ರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಅಂತಂದ್ರೆ ಏನು ಮಹಾತ್ಮ ಗಾಂಧಿಯನ್ನೇ ಬಿಟ್ಟಿಲ್ಲ, ನನ್ನನ್ನ ಬಿಡ್ತಾರ, ಮಹಾತ್ಮ ಗಾಂಧಿಯನ್ನ ಕೊಂದಂತವರು
ಏನು ನಾಥೂರಾಮ್ ಗೋಡ್ಸೆ ಅವರು ಗುಂಡಿಟ್ಟು ಗಾಂಧಿಯನ್ನ ಕೊಂದ್ರು, ಅವ್ರನ್ನ ಕೊಂದಂತವ್ರನ್ನ ಈಗ ಪೂಜೆ ಮಾಡ್ತಾ ಇದ್ದಾರೆ, ಅವ್ರ ಫೋಟೋಗಳನ್ನ ತೋರಿಸ್ತಾರೆ, ನನ್ನಂತ ನನ್ನ ಬಿಡ್ತಾರ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ನೇರವಾಗಿ ವಾಗ್ದಾಳಿ ನಡೆಸಿರುವಂತದ್ದು. ಜೊತೆಗೆ ಈಗ ಸಿದ್ದರಾಮಯ್ಯನವರಿಗೆ ಏನು ಗೋಬ್ಯಾಕ್ ಸಿದ್ದರಾಮಯ್ಯ ಅಭಿಯಾನ ಕೂಡ ಆರಂಭ ಮಾಡಿದ್ರು, ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಟಕ್ಕರ್ ಕೊಟ್ಟಿರುವಂತದ್ದು ಅಂತಂದ್ರೆ ಇಡೀ ಜಿಲ್ಲೆ ಅಥವಾ ರಾಜ್ಯ ಏನು ಇವ್ರದ ಬಿಜೆಪಿಗೆ ಸಂಬಂಧಪಟ್ಟಿದ್ದ, ಬೇರೆ ಯಾರು ಎಲ್ಲೂ ಹೋಗಂಗಿಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯ ಅಂದ್ರೆ ಬಿಜೆಪಿಯ ಸಿಎಂ ಆಗ್ಲಿ ಅಥವಾ ಸಚಿವರು ಶಾಸಕರು ಅವ್ರು ಹೋಗ್ಬೇಕಾದ್ರೆ ನಾವು ಗೋಬ್ಯಾಕ್ ಅಂತ ಮಾಡೋಕೆ ಬರೋದಿಲ್ವಾ, ನಮ್ಮವ್ರು ಮಾಡಲ್ವಾ ಅಂತೆಲ್ಲ ಈಗ ಹೇಳಿಕೆ ನೀಡಿರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರು ಈಗ ಶೃಂಗೇರಿಗೆ ಅಂದ್ರೆ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲೂ ಕೂಡ ನಿನ್ನೆಯಿಂದಲೂ ಕೂಡ ಏನು ಕಾರ್ಯಕರ್ತರು ಸಾಕಷ್ಟು ಆಕ್ರೋಶ ಹೊರ ಹಾಕಿದ್ದು, ಅದನ್ನ ಇವತ್ತು ಬೀದಿಗಿಳಿದು ಅವರ ವಿರುದ್ಧ ಕಪ್ಪು ಬಾಟ ಪ್ರದರ್ಶನ ಮಾಡೋದ್ರ ಮುಖಾಂತರ ಆಕ್ರೋಶ ಹೊರ ಹಾಕಿರುವಂತದ್ದು. ನಾರಾಯಣಗೌಡ ತ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.